ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರು ಪ್ರಸು ಅನುಮತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ರಾಜೀನಾಮೆ ಚರ್ಚೆ ಆಗ್ತಿದೆ ಈ ಗ್ಯಾಪ್ ಅಲ್ಲಿ ಆರಳು ಸಚಿವರನ್ನ ಕೋಕ್ ಮಾಡಬೇಕು ಅನ್ನೋ ಚರ್ಚೆ ಕೂಡ ಆಗ್ತಿದೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ಬಟ್ ಆರಳು ಸಚಿವರ ರಾಜೀನಾಮೆ ಅಂತೂ ಗ್ಯಾರಂಟಿ ಅನ್ನೋ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ ಒಂದಷ್ಟು ಜನ ಯಂಗ್ಸ್ಟರ್ಗಳು ಮುಂದೆ ಅವರು ಸಿ ಎಂ ಆಗೋ ಮೆಟ್ಟಿರಲ್ಲೋ ಡಿ ಎಂ ಆಗೋ ಮೆಟೀರಿಯಲ್ಲು ಹಾಗಾಗಿ ಅವ್ರಿಗೆ ಪಕ್ಷ ಜವಾಬ್ದಾರಿ ಕೊಡಬೇಕು ಅಂತ ಜನಕ್ಕೆ ಒಂದಷ್ಟು ಜನಕ್ಕೆ ಏನು ಮಾಡೋರು ಪ್ರಯೋಜನ ಇಲ್ಲ ಅವರು ಮಂತ್ರಿಗಳಾಗಿ ಅಂತ ಜನಕ್ಕೆ ಈ ಆರೇಳು ಮಂದಿಯಲ್ಲಿ ಕೈ ಬಿಡೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಒಂದಷ್ಟು ಪ್ರಮೋಷನ್ ಒಂದಷ್ಟು ಡಿಮೋಷನ್ ಲೆಕ್ಕಾಚಾರ ಸಿದ್ದರಾಮಯ್ಯವ್ರ ರಾಜೀನಾಮೆ ಚರ್ಚೆ ಸೆಕೆಂಡ್ರಿ ಅದಂಗೆ ಇರಲಿ ಯಾರನ್ನ ರಾಜೀನಾಮೆ ಪಡಿತಾರೆ ಅನ್ನೋ ಚರ್ಚೆ ಏನು ಎತ್ತ ಅನ್ನೋದು ನಮ್ಮ ವಿನಾಯಕ್ ರಿಪೋರ್ಟ್ ರೆಡಿ ಮಾಡಿದ್ದಾರೆ ನಾನು ವಿನಾಯಕ್ ಹಾಗೂ ವಿಜಯ್ ಅವ್ರ ಜೊತೆ ಚರ್ಚೆ ಮುಂದುವರಿಸಿ ಅದಕ್ಕಿಂತ ಮುಂಚಿತವಾಗಿ ಒಂದು ಬೇಗ ಬೇಗ ಏನೇನು ಅಂತ ಪಾಯಿಂಟ್ಸ್ ನಿಮ್ಗೆ ಹೇಳ್ತೀನಿ ಯಾರ್ಯಾರು ಅಂತ ಸಿದ್ದು ಸರ್ಕಾರ ಸಚಿವ ಸಂಪುಟ ಪುನರ್ರಚನೆ ಬಹುತೇಕ ಫಿಕ್ಸ್ ಹೈಕಮಾಂಡ್ ಬಗ್ಗೆ ಚರ್ಚೆ ಬಳಿ ಚರ್ಚೆ ಆಗಿದೆ ಸಿಎಂ ಮತ್ತು ಡಿ ಎಂ ಅವರಿಂದ ಸಂಪುಟ ಪುನರಚನೆಗೆ ಒಲವು ತೋರಿದ್ದಾರೆ ಸಿಎಂ ಅನುಭವಿಗಳು ಮತ್ತು ಪಕ್ಷ ನಿಷ್ಠರಿಗೆ ಸಚಿವ ಸ್ಥಾನ ಹೈಕಮಾಂಡ್ ಸಿದ್ಧಪಡಿಸುತ್ತೆ ನೂತನ ಸಚಿವರ ಪಟ್ಟಿ ಒಂದು ಆರೇಳು ಜನ ಹಿರಿಯ ಸಚಿವರಿಗೆ ನಾಲ್ಕರಿಂದ ಏಳು ಜನ ಹಿರಿಯ ಸಚಿವರಿಗೆ ಕೋ ಕೊಡುವ ಸಾಧ್ಯತೆ ಸಚಿವರ ಕಾರ್ಯಕ್ಷಮತೆ ಮೇಲೆ ಕೈ ಬಿಡಲು ಜೊತೆಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡದ ಸಚಿವರನ್ನು ಕೋಕು ಕೆಲವರ ಪಕ್ಷದ ಕೆಲಸಗಳನ್ನು ಗಂಭೀರವಾಗಿ ಪರಿಗಣಿಸಿದ ಸಚಿವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಲ್ಲವೂ ಸೇರ್ಕೊಂಡಂತೆ ಇದರಲ್ಲಿದೆ ಈ ವಿಚಾರದಲ್ಲಿ ಯಾರ್ಯಾರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರನ್ನ ಪಕ್ಷದ ಜವಾಬ್ದಾರಿ ಕೊಡೋ ದೃಷ್ಟಿಯಿಂದ ಅಬ್ಕಾರಿ ಸಚಿವ ಆರ್ ಬಿ ತಿಮ್ಮಾಪರ್ ಅವ್ರಿಗೂ ಪಕ್ಷದ ಜವಾಬ್ದಾರಿ ಇನ್ನು ಜವಳಿ ಮತ್ತು ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಕೂಡ ಪಕ್ಷದಲ್ಲಿ ಹೆಚ್ಚಿನ ಜವಾಬ್ದಾರಿ ಕೊಡಲಿಕ್ಕೆ ಇನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತ ಎಲ್ಲ ಸಾಧ್ಯತೆ ಇದೆ ಪವರ್ಫುಲ್ ಮಂತ್ರಿ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಪ್ರೀತಿಯ ನಾಯಕ ಅತಿ ಚಿಕ್ಕ ವಯಸ್ಸಿಗೆ ಎಮ್ ಎಲ್ ಎ ಆದವರು ಅಮೆರಿಕ ಬಂದು ಸೊ ಹಾಗಾಗಿ ಇವರ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗೋ ಕೆಪಾಸಿಟಿ ಇರೋದು ಕೃಷ್ಣ ಬೈರೇಗೌಡ್ರಿಗೆ ಸೊ ಹಾಗಾಗಿ ಇವರ ಪಕ್ಷದ ಜವಾಬ್ದಾರಿ ಹೆಚ್ಚೋ ಲೆಕ್ಕದಲ್ಲಿ ಉನ್ನತ ಹುದ್ದೆ ಕೊಡೋ ಲೆಕ್ಕಾಚಾರದಲ್ಲಿ ಇವರ ಹೆಸರು ಕೂಡ ಚರ್ಚೆಯಲ್ಲಿದೆ ಅಣ್ಣ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಏನಾರ ರೇಡಿಗ ಸಮುದಾಯದಲ್ಲಿ ಮತ್ತೊಬ್ಬರು ಮುಖ್ಯಮಂತ್ರಿ ಆಗೋದಾದರೆ ಒಂದು ಸುನಿಲ್ ಕುಮಾರ್ ಇಲ್ಲ ಮಧು ಬಂಗಾರಪ್ಪ ಇಬ್ಬರಲ್ಲೊಬ್ಬರು ಸೊ ಹಾಗಾಗಿ ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನು ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅಂದರೆ ಫ್ಯೂಚರ್ ಲೀಡರ್ಗಳನ್ನ ಸಿದ್ದರಾಮಯ್ಯ ನಂತರ ಐ ಐಂದ ಸೆಗ್ಮೆಂಟ್ ಅಲ್ಲಿ ಎಲ್ಲಾ ಜಾತಿಯ ಒಬ್ಬೊಬ್ಬ ಪ್ರಬ ಪ್ರಬಲ ನಾಯಕನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವರ ತಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದವ್ರೆ ಗುಂಡೂರಾವ್ ಅವರು ಇವರು ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆಯಲ್ಲಿರೋ ವ್ಯಕ್ತಿ ಸೊಗಾಗಿ ಅವ್ರಿಗೂ ಕೂಡ ಪಕ್ಷದಲ್ಲಿ ಉನ್ನತ ಜವಾಬ್ದಾರಿ ಕೊಡೋ ದೃಷ್ಟಿಯಿಂದ ಅವ್ರನ್ನೂ ಕೂಡ ಕೈ ಬಿಡ್ತಾರೆ ಅನ್ನೋ ಚರ್ಚೆ ಇದೆ ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಇವರು ಕೂಡ ಪ್ರಭಾವಿಗಳು ಫಸ್ಟ್ ಟೈಮ್ ಗೆದ್ದಾಗಲೇ ಇಂಡಿಪೆಂಡೆಂಟ್ ಆಗಿ ಮಂತ್ರಿ ಆದವರು ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲಿ ಪ್ರಭಾವಿ ನಾಯಕರು ಶಿವರಾಜ್ ತಂಗಡಗಿ ಮುಂದೆ ಸಮುದಾಯದಲ್ಲಿ ದೊಡ್ಡ ಈಗ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಕಾರಣಕ್ಕೆ ಪ್ರಿಯಾಂಕರ್ಗೆ ಸ್ಟ್ರಾಂಗು ವಿಥೌಟ್ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಸ್ಟ್ರಾಂಗ್ ಅಲ್ಲ ಆದರೆ ಸಮುದಾಯದಲ್ಲಿ ಇಂಡಿಪೆಂಡೆಂಟ್ ಆಗಿ ಬೆಳೆದಂಥ ವ್ಯಕ್ತಿ ಶಿವರಾಜ್ ತಂಗಡಗಿ ಅವ್ರನ್ನೂ ಕೂಡ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟು ಉನ್ನತ ಹುದ್ದೆಯನ್ನು ಕೊಟ್ಟು ಬೆಳೆಸ್ಕೋಬೇಕು ಅನ್ನೋ ಕೂಡ ಚರ್ಚೆ ಜೋರಾಗಿದೆ ಸೊ ಹೀಗಾಗಿ ಈ ರೀತಿಯ ಬದಲಾವಣೆಗಳು ಒಂದಷ್ಟು ಜನ ಸಾಕು ಅಂತ ಅನ್ನೋ ಕಾರಣಕ್ಕೆ ಇನ್ನೊಂದಷ್ಟು ಜನ ಮುಂದೆ ಬೇಕು ಅವರಿಂದ ಕಾಂಟ್ರಿಬ್ಯೂಷನ್ ಪಡ್ಕೋಬೇಕು ಸಿ ಎಂ ಮೆಟೀರಿಯಲ್ಸ್ ಅನ್ನೋ ಕಾರಣಕ್ಕೆ ಸಿಎಂ ಡಿ ಸಿ ಎಂ ಪ್ರಭಾವಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಕೈ ಬಿಡೋ ಚರ್ಚೆಗಳಾಗ್ತಾ ಇದೆ ಇದನ್ನ ಮೀರಿ ಇನ್ನೇನೋ ಆಗ್ಬೋದು ಯಾವನಿಗೆ ಗೊತ್ತು ಬಟ್ ಸದ್ಯಕ್ಕೆ ಇದು ಚರ್ಚೆಯಲ್ಲಿರೋ ಕಾರಣ ಇಲ್ಲಿರೋರು ಸುಮ್ಮನೆ ಸೇಫ್ ಆಗ್ಬೋದು ಕೆಲವರು ಇನ್ಯಾರೊಬ್ಬನ್ ಸೇರ್ಬೋದು ಹಿಂಗೆ ವಿನಾಯಕ್ ಬಗ್ಗೆ ಚರ್ಚೆ ಅದೇ ಸರ್ ಸಿಎಂ ಡಿ ಸಿ ಎಂ ಮನೆ ದಿಲ್ಲಿಗೆ ಹೋಗಿದ್ರು ಅದೇ ಮೂಡ ಹಗರಣ ಸಂಬಂಧ ಚರ್ಚೆ ಮಾಡಕಂತ ಹೋಗಿದ್ರೆ ಈ ಟೈಮ್ ಅಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಜೊತೆ ಸಂಪುಟ ಪುನರ್ರಚನೆ ಹಾಗೆ ಒಂದಿಷ್ಟು ಸಚಿವರ ಖಾತೆ ಬದಲಾವಣೆ ಕುರಿತು ಚರ್ಚೆ ಆಗಿದೆ ಅಲ್ಲಿ ಅಂದ್ರೆ ಒಂದಿಷ್ಟು ಸಚಿವರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಿಲ್ಲ ತಮ್ಮ ಇಲಾಖೆ ನಹಿಸಿಕೊಂಡ್ರು ಕೂಡ ಅಂದ್ರೆ ತಾವು ಕೂಡ ಅವರು ಅಂದ್ರೆ ಯಾವ ಖಾತೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಬರೀ ಕ್ಷೇತ್ರಕ್ಕೆ ಅಷ್ಟೇ ನಿರ್ವಹಣೆ ಮಾಡ್ತಾ ಇದ್ರೆ ಕ್ಷೇತ್ರಕ್ಕೆ ಅಷ್ಟೇ ಅನ್ನುವಂತ ಆರೋಪ ಕೇಳಿ ಬಂದ್ರೆ ಇದೇ ಕಾರಣಕ್ಕೆ ಒಂದಿಷ್ಟು ಸಚಿವರ ಖಾತೆ ಬದಲಾವಣೆ ಆಗೋ ಚಾನ್ಸ್ ಇದೆ ಹಾಗೆ ಆರೋಗ್ಯ ಸಚಿವರನ್ನ ಬದಲಾವಣೆ ಅಂದ್ರೆ ಅವ್ರನ್ನ ತೆಗಿಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಬಟ್ ಹೈಕಮಾಂಡ್ ಏನಂದ್ರೆ ಈ ಬಾರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬೇಡ ಗಣರಾಜಕೀಯ ಬೇಡ ಬೇಡ ನಾವೇ ಪಟ್ಟಿನ ಸಿದ್ಧ ಮಾಡ್ತೀವಿ ನಾವು ಸೂಚನೆ ಕೊಟ್ಟವರೇ ಸಚಿವರಾಗಲಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದೆ ಅದ್ರ ಪ್ರಕಾರ ಈಗ ಒಂದಿಷ್ಟು ಸಚಿವರನ್ನ ಬದಲಾವಣೆ ಮಾಡಕ್ಕೆ ಮುಂದಾಗಿರುವಂತ ಸರ್ ಈಗ ಒಂದಷ್ಟು ಈಗ ಸತೀಶ್ ಜಾರಕಿಹೊಳಿ ಹೆಸರು ಇಲ್ಲಿ ವಾಕಿಲ್ಲ ಕಾರಣ ಎಷ್ಟೇ ಈಗ ಅಲ್ಲೇ ನಾಗೇಂದ್ರ ಜೈಲಿಗೆ ಹೋಗಿದ್ದಾರೆ ವಾಲ್ಮೀಕಿ ಸಮುದಾಯದಲ್ಲಿ ಬೇರೆ ನಾಯಕರು ಹೌದು ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ನಾನೇ ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ ಅಂತ ಹೇಳ್ಕೊಂಡ್ರು ಕೂಡ ಅವರ ಮುಂದಕ್ಕೆ ಬಿಡ್ತಾ ಇಲ್ಲ ವಾಲ್ಮೀಕಿ ಸಮುದಾಯದವರೇ ಆದ್ರೂ ರಾಜಣ್ಣ ಬಟ್ ಆ ಕೋಟಾದಲ್ಲಿ ಬರಲ್ಲ ಸ್ಟ್ರಾಂಗ್ ಇಲ್ದೆ ಇರೋ ಜಾಗದಲ್ಲಿ ಮಧುಗಿರಿ ಹೌದು ರಾಜಣ್ಣ ಹೌದು ತುಮಕೂರ್ಲಿ ಲಿಂಗಾಯತರು ಸ್ಟ್ರಾಂಗು ಒಕ್ಕಲಿಗರು ಸ್ಟ್ರಾಂಗು ಆದ್ರೆ ಲಿಂಗಾಯತ ಒಕ್ಕಲಿಗೇ ತರ ನಾಯಕ ಅಂದ್ರೆ ಅದು ರಾಜಣ್ಣ ಅವ್ರ ನಾಯಕ ಸಮುದಾಯದ ನಾಯಕ ಅನ್ನೋಕ್ಕಿಂತ ಎಲ್ಲರ ಎಲ್ಲಾ ಸಮುದಾಯದ ನಾಯಕ ಒಂದ್ರೀತಿ ತುಮಕೂರ್ ಅವರು ಸಹಕಾರಿ ನಾಯಕ ಬಟ್ ಹಾಗಾಗಿ ಸತೀಶ್ ಜಾರಕಿಹೊಳಿ ಹೆಸರು ಚಾಲ್ತಿಲಿಲ್ಲ ಮತ್ತೆ ರಾಜಣ್ಣ ಹೆಸರು ಕೂಡ ಚರ್ಚೆ ಹೌದು ಬಟ್ ಕಡೆ ಅವ್ರದ್ದು ಬಂದು ಬರ್ಬೋದು ಯಾಕಂತಂದ್ರೆ ತುಮಕೂರಲ್ಲಿ ಬೇಕಲ್ಲ ಸರ್ ನೆಕ್ಸ್ಟ್ ಯಾರು ಅಂತ ಒಂದು ಯಾಕಂದ್ರೆ ಅಲ್ಲಿ ಪರಮೇಶ್ವರ್ ಬಿಟ್ರೆ ಬೇರೆ ಇಲ್ಲ ಹಂಗೆ ಶ್ರೀನಿವಾಸ ಇದಾರಲ್ಲ ಬಟ್ ಅದೇ ಸರ್ ಇವರ ಇವರ ಪೈಕಿ ಏಳು ಜನ ಪೈಕಿ ಜಯಚಂದ್ರ ಅವರು ಜಯಚಂದ್ರ ಹೌದು ಬಟ್ ಗುಬ್ಬಿ ಶ್ರೀನಿವಾಸ್ ಇನ್ನು ಬಹಳ ವರ್ಷ ರಾಜಕಾರಣ ಮಾಡೋದು ಜಯಚಂದ್ರ ಅಟ್ಲೀಸ್ಟ್ ಲಾಸ್ಟ್ ಟರ್ಮ್ ಅವ್ರು ಕೊಡಬೇಕು ಅನ್ನೋ ಚರ್ಚೆ ಕೂಡ ಹಂಗಿರುತ್ತೆ ಏನು ಅಂತ ಹೌದು ಒಂದಾಗುತ್ತೆ ಆಮೇಲೆ ಸರ್ ಇನ್ನೊಂದು ಏನಂದ್ರೆ ಮಧು ಬಂಗಾರಪ್ಪ ಏನೋ ಫಸ್ಟ್ ಟೈಮ್ ಆಗಿರುವಂತದ್ದು ಮಧು ಬಂಗಾರಪ್ಪ ಫಸ್ಟ್ ಟೈಮ್ ಬಟ್ ಇಡಿಗೆ ಸಮುದಾಯದಲ್ಲಿ ದೊಡ್ಡ ನಾಯಕ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದವ್ರು ನೆಕ್ಸ್ಟ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಸ್ಕೊಂಡವ್ರು ಮಧು ಬಂಗಾರಪ್ಪ ಬಟ್ ಇಟ್ಕೊಂಡವ್ರು ಕೆಪಾಸಿಟಿ ಇದೆಯಾ ಇದೆ ಬಟ್ ಲೋಕಸಭೆ ಲಕ್ಷನ ಅಲ್ಲಿ ಅವರು ನಿರೀಕ್ಷಿತಾಯ ಮಟ್ಟದ ವೋಟ್ ತಂದ್ ಕೊಡ್ಲಿಲ್ಲ ಅನ್ನುವಂತ ಆರೋಪ ಇದೆ ಸರ್ ಶಿವರಾಜ ಗೆಲುವು ಬಿಜೆಪಿಯ ಗೆಲುವಲ್ಲ ಶಿವಮೊಗ್ಗದ ಗೆಲುವು ರಾಘವೇಂದ್ರ ಗೆಲುವು ಇಡೀ ರಾಜ್ಯದ ಬೆಸ್ಟ್ ಸಂಸದರ್ ಬಂದಾಗ ಒಂದು ಡಿ ಕೆ ಸುರೇಶ್ ಮತ್ತೊಂದು ರಾಘವೇಂದ್ರ ಅವರಪ್ಪ ಯಡಿಯೂರಪ್ಪನವರು ನೆರಳೆಯಿಂದ ಹೊರಗಡೆ ಬಂದು ರಾಜಕಾರಣ ಮಾಡಿದಂಥ ವ್ಯಕ್ತಿ ರಾಘವೇಂದ್ರ ರಾಘವೇಂದ್ರನೇ ಒಂದ್ ಸ್ಟೆಂತ್ ಅಟ್ ದಿ ಸೇಮ್ ಟೈಮ್ ಮಧು ಬಂಗಾರಪ್ಪ ಭವಿಷ್ಯದ ನಾಯಕ ಕಾಂಗ್ರೆಸ್ಗೆ ಅಲ್ಲಿ ಅದಕ್ಕೆ ಅವರು ಜೆಡಿಎಸ್ ಕಾಂಗ್ರೆಸ್ನ ಕರ್ಕಂಡಿತ್ತು ಅವ್ರಿಗೆ ಯಾರು ಡಿ ಕೆ ಶಿವಕುಮಾರ್ ಅಂಡ್ ಮತ್ತೊಂದು ವಿಷಯ ಅಂತ ಬಂದಾಗ ನಿಮ್ಗೆ ಗೊತ್ತಿರಲಿ ಡಿ ಕೆ ಸುರೇಶ್ ಎಕ್ಸ್ ಎಂ ಪಿ ಇರ್ಬೋದೇನೋ ಬಟ್ ಡಿ ಕೆ ಸುರೇಶ್ ಲೀಡರ್ ಲೀಡರ್ ಹೌದು ವರ್ತನೆಗಳಲ್ಲಿ ವ್ಯತ್ಯಾಸಗಳು ಸಿಟ್ಟು ಸೆಡವು ಎಲ್ಲಾ ಇರ್ಬೋದೇನೋ ಕೋಪ ಇರ್ಬೋದೇನೋ ಡಿ ಕೆ ಶಿವಕುಮಾರ್ ಬೆಸ್ಟ್ ಎಂ ಪಿ ಅದಾಗ್ತಿದೆಯಲ್ಲ ಅವರು ಕೇರೇ ಮಾಡೋದಿಲ್ಲ ಯಪ್ಪ ಕೊಟ್ಟರು ಬಟ್ ಕೆಡ್ಸ್ಕೊಳ್ಳುದಿಲ್ಲ ಸುರೇಶ್ ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಸರ್ ಶಿವರಾಜ್ ತಂಗಡಿ ಬರ್ತೀರಿ ಅಂದ್ರೆ ಶಿವರಾಜ್ ಗೊತ್ತಾ ಅವರು ಬಿಜೆಪಿ ಬಂಡಾಯ ಅಭ್ಯರ್ಥಿ ಕನಕಗಿರಿ ಟು ತೌಸಂಡ್ ಏಟ್ ಟಿಕೆಟ್ ಕೊಡಲ್ಲ ಬಿಜೆಪಿ ಅವರು ಇಂಡಿಪೆಂಡೆಂಟ್ ಎಂ ಎಲ್ ಗೆಲ್ತಾರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆಪದ್ ಬಾಂಧವ ಇಂಡಿಪೆಂಡೆಂಟ್ ಆಗಿ ಗೆದ್ರ ಮಂತ್ರಿ ಆಗ್ತಾರ ಸಮುದಾಯದಲ್ಲಿ ಒಂದ್ ಒಳ್ಳೆ ಇಡ್ತಾ ಇದೆ ಶಿವರಾಜ್ ತಿಂಗಡಿಗೆ ಆಪೋಸಿಟ್ ಬಸವರಾಜ್ ದಡೆ ಸುಗುರು ಡಿಫಿನೆಟ್ ಕ್ಯಾಂಡಿಡೇಟ್ ಶಿವರಾಜ್ ತಂಗಡಗಿ ಮಂತ್ರಿ ಆಗವ್ರ ಎರಡನೇ ಸರಿ ಮಂತ್ರಿ ಬಟ್ ಇನ್ನೊಂದ್ ಶಿವಾನಂದ ಪಾಟೀಲ್ ಕೂಡ ಹೆಸರು ಕೇಳಿ ಬರ್ತಾರೆ ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಸ್ಟ್ರಾಂಗ್ ಎಂ ಎಂಬಿ ಪಾಟೀಲ್ ಸ್ಟ್ರಾಂಗ್ ಅಂದ್ರೆ ಶಿವಾನಂದ ಪಾಟೀಲ್ ಸ್ಟ್ರಾಂಗ್ ಶಿವಾನಂದ ಪಾಟೀಲ್ ನಿಮ್ಗೆ ಅವ್ರದ್ದು ಏನು ಅಂದ್ರೆ ಅವ್ರ ಮಗಳು ನೆಕ್ಸ್ಟ್ ಅಪ್ಕಮಿಂಗ್ ಲೀಡರ್ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ನೆಕ್ಸ್ಟ್ ಲೀಡರ್ ಅವರು ಬಾಗಲಕೋಟೆ ಮಾರ್ಜಿನ್ ಅಲ್ಲ ಸೋತವ್ರೆ ನಡೀತಾ ಇರತ್ತೆ ಬಟ್ ಒಂದಷ್ಟು ಪಕ್ಷದಲ್ಲಿ ಅವ್ರ ಮಗಳಿಗೆ ಅವಕಾಶ ಕೊಡಕೋ ಮತ್ತೊಂದು ಈ ಚರ್ಚೆ ಇದೆ ಯಾರಿಗೆ ಅಪ್ಪಂಗ ತೆಗೆದ್ರ ಮಗಳಿಗೆ ಕೊಡ್ತಾ ಮಕ್ಕಳು ಕೊಡ್ತಾನೆ ಈ ತರದೇನೋ ಒಂದಷ್ಟು ಸೈಕಲ್ ಗಳ ಚರ್ಚೆಗಳು ಇರ್ತದೆ ನಡೀತಾ ಇರತ್ತೆ ಯಾರು ಬರೋದು ಸಚಿವ ಸ್ಥಾನಕ್ಕೆ ಬಹಳಷ್ಟು ಮುಖ್ಯಮಂತ್ರಿ ಗಾದಿ ಬಂದಾಗ ನಂಬರ್ಗಳ ಕಷ್ಟ ಮಂತ್ರಿಗಳೇನಂತೆ ಅವಕಾಶ ಕೊಟ್ಟರೆ ಗೊತ್ತಾಗದ್ ಯಾರು ಅಂತ ಶರದ್ ಬಚ್ಚೇಗೌಡ್ರಿಯ್ ಕುಲಕರ್ಣಿ ಕೂಡ ಇದಾರೆ ವಿನಯ್ ಕುಲಕರ್ಣಿ ಇದಾರೆ ಅವರು ಮಲ್ಲುಳ್ಳಿ ನರೇಂದ್ರ ಸ್ವಾಮಿ ಇದ್ದಾರೆ ಗೌಡ್ರು ಗೌಡ್ರ ಕೊಡಿ ಅಂತಾರೆ ತನ್ವೀರ್ ಶೆಟ್ ಇದಾರೆ ತನ್ವೀರ್ ಸೇಠ್ ಇದ್ದಾರೆ ಯಾರ್ ಕೃಷ್ಣಮೂರ್ತಿ ಇದೆ ಹ್ಯಾರಿ ಇಲ್ವಾ ಇಲ್ಲಿ ಬೆಂಗಳೂರಲ್ಲಿ ವಿಜಯನಗರ ಕೃಷ್ಣಪ್ಪ ಅವ್ರ ಇಲ್ವಾ ಪ್ರಿಯಾಕೃಷ್ಣ ಅವ್ರ ಇಲ್ವಾ ಮಂತ್ರಿ ಆಗ್ಲಿ ಇರೋರು ಬಹಳ ಚೆನ್ನಾಗಿದೆ ಮಾಡ್ಬೇಕಲ್ಲ ಅಲ್ಲಿ ಸ್ಥಾನ ಇರ್ಬೇಕಲ್ಲ ಸರ್ ಮಾಡ್ಬೇಕಲ್ಲ ಫಿಫ್ಟಿ ಫಿಫ್ಟಿ ಆಗ್ಬೋದ ಇರೋ ಮಂತ್ರಿಗಳೆಲ್ಲ ಅರ್ಹತೆ ಇರೋರು ಕೆಪಾಸಿಟಿ ಇರೋ ಯೋಗ್ಯತೆ ಇರೋರು ಅಂತ ಏನಿಲ್ಲ ಬಟ್ ಎಲ್ಲರೂ ಅವರು ಯೋಗ್ಯತೆ ಇರುತ್ತೆ ಅದ್ ಕೊಡಿ ಇರೋದೇ ಮೂವತ್ ಮೂರು ಏನ್ ಕೊಡೋದಾಗತ್ತೆ ನೂರ ಮೂವತ್ತೈದು ಮಂದಿ ಕಾಂಗ್ರೆಸ್ ಬರೀ ಮೂವತ್ ಬೆಸ್ಟ್ ಇಲ್ಲ ಇಲ್ಲ ಅವಕಾಶ ಇಲ್ಲ ಕೊಡ್ಲಿಕ್ಕೆ ಅಷ್ಟೇ ಬಟ್ ಸಿಎಂ ಅಂತ ಬಂದಾಗ ಅದ್ ಬೇರೆ ಆ ನಂಬರ್ ಕಡಿಮೆ ಇದೆ ಅಲ್ಲ ಆ ನಂಬರ್ ಕಮ್ಮಿ ಇದೆ ಅಟ್ಲೀಸ್ಟ್ ಇದರಲ್ಲಿ ಈ ಏನು ಎರಡು ಈಗ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಿಟ್ರೆ ಅನಂತ್ ಕುಮಾರ್ ಗಮ್ಮ ಅಂತ ಇತ್ತು ಬೊಮ್ಮಾಯಿ ಅವರಾಗ್ಲಿ ಶೆಟ್ಟರ್ ಆಗ್ಲಿ ಡಿ ವಿ ಎಸ್ ಆಗ್ಲಿ ಬೊಮ್ಮಾಯಿ ಶೆಟ್ಟರ್ ಡಿ ವಿ ಎಸ್ ಅಲ್ಲಿ ಶೆಟ್ಟರ್ ಪರವಾಗಿಲ್ಲ ಡಿ ವಿ ಎಸ್ ಲಾಟರಿ ಸಿಎಂ ಬೊಮ್ಮಾಯಿ ಅವ್ರಿಗೆ ಲಾಟರಿ ಸಿಎಂ ಶೆಟ್ರು ಲಾಟರಿ ಸಿಎಂ ಇರ್ಬೋದು ಶೆಟ್ರಿಗ್ ಸೀನಿಯರಿಟಿ ಇದೆ ಒಂದಷ್ಟು ಗೇಮ್ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಲೀಡ್ರು ಧರ್ಮಸಿಂಗ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅದನ್ನ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಧರ್ಮಸಿಂಗ್ ಆದ್ರೂ ಸಿಎಂ ಬಟ್ ಖರ್ಗೆ ಆಗ್ಲಿಲ್ಲ ಸಿಎಂ ಸರ್ ಇನ್ನೊಂದು ಕೆಪಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಒಂದಿಷ್ಟು ಚರ್ಚೆ ಆಗಿದೆ ಅಂತೆ ಒಂದ್ ವೇಳೆ ದಿನೇಶ್ ಗುಂಟ್ರವನ ಸಚಿವ ಸ್ಥಾನಕ್ಕೆ ಸಿ ಅಧ್ಯಕ್ಷ ಕೊಡ್ತಾರ ಅಂತ ಯಾಕಂದ್ರೆ ಹಿಂದೊಮ್ಮೆ ಆಗಿದ್ರೆ ಅವರು ಕೊಡೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಬಹಳ ಉತ್ಸುಕವಾಗಿದ್ದಾರೆ ರಾಜಣ್ಣ ಉತ್ಸುಕವಾಗಿದ್ದಾರೆ ಕೃಷ್ಣ ಬೈರೇಗೌಡ್ರಿಗೆ ಅವಕಾಶ ಇದೆ ಕೃಷ್ಣ ನಾನು ಆಗ್ಲೇ ಹೇಳದೆ ಕಾಂಗ್ರೆಸ್ ನಲ್ಲಿ ಒಕ್ಲಿಗಿರಲ್ಲಿ ಏನಾರ ಡಿ ಕೆ ನಂತರ ಯಾರ ಸಿಎಂ ಆಗದಿದ್ರೆ ಅಲ್ಲ ಡಿ ಕೆ ಡಿ ಕೆ ಜೊತೆಗೆ ಚರ್ಚೆ ಆಗುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡ ಚಿಲ್ರಾಯಸ್ವಾಮಿ ಚರ್ಚೆ ಆಗೋದಾದ್ರೆ ಸೊ ಹಾಗಾಗಿ ಕೃಷ್ಣ ಬರೆದು ಕೆಪಿಸಿ ಪಿ ಸಿ 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 ಆಗ್ಬೋದು ಚಾನ್ಸಸ್ ಇದೆ ಚಾಸಿದೆ ಹ್ಞೂ ಆಮೇಲೆ ಸಾರಿ ಸರ್ ಆರ್ ಬಿ ತಿಮ್ಮಾಪುರ ಹೆಸರು ಅವರು ಸಹ ಸೋತಿರೋ ಸತತವಾಗಿ ಯಾರು ಇದ್ದ ಗೋವಿಂದ್ ಕಾರ್ ಅಂತ ಬದೋಳದಲ್ಲಿ ಗೆದ್ದಿದ್ದಾರೆ ಸಮುದಾಯದಲ್ಲಿಡ್ತಾ ಇದೆ ಆದರೆ ವಯಸ್ಸಾಯ್ತು ಈಗ ಅವಕಾಶ ಮಾಡ್ಕೊಟ್ಟಿದಾರಲ್ಲ ಅವಕಾಶ ಮಾಡಿದ್ದಾರೆ ನೋಡಬೇಕು ಅವ್ರ ಮಗ ನೆಕ್ಸ್ಟ್ ಚಿತ್ರದುರ್ಗಿಂಟು ಲಾಸ್ಟ್ ಟೈಮ್ ಮತ್ತೆ ಮುದೋಳ ಕಡೆ ಹೋದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅವಕಾಶ ಆಗುತ್ತೆ ಈ ಲೆಕ್ಕಾಚಾರಗಳು ನೋಡ್ಬೇಕೇನಾಗುತ್ತೆ ನಾವ್ ಇಲ್ಲಿ ಯಾವ್ದೋ ಬರ್ಕೊಂಡ್ ಕೂತಿದಿವಿ ಹೈಕಮಾಂಡ್ ಯಾರ್ಯಾರು ಬರೀತಾರೆ ಯಾವನಿಗ್ ಗೊತ್ತು ನಾವೇನು ಅಂದ್ರೆ ಗಳನ್ನ ಕೈ ಬಿಟ್ರೆ ಯಾವ ಕಾರಣಕ್ಕೆ ಸೀನಿಯರ್ ಕೈ ಬಿಟ್ರೆ ಯಾವ ಕಾರಣಕ್ಕೆ ಕೃಷ್ಣ ಬೈರೇಗೌಡರು ನೆಕ್ಸ್ಟ್ ಸಿಎಂ ಮೆಟೀರಿಯಲ್ ಪುಷ್ ಮಾಡ್ಬೇಕು ದಲಿತ ಸಮುದಾಯದಲ್ಲಿ ತಂಗಡಿಗೆ ಅಂತವ್ರನ್ನ ಪುಷ್ ಮಾಡಬೇಕು ಪುಷ್ ಮಾಡಬೇಕು ಮಧು ಬಂಗಾರಪ್ಪ ಅವರು ನೆಕ್ಸ್ಟ್ ಕಮ್ಯುನಿಟಿ ಮತ್ತೆ ಸಿಎಂ ಮೆಟ್ರಿಯಲ್ ಪುಷ್ ಮಾಡ್ ಈ ತರ ಇರ್ತವೆ ಲೆಕ್ಕಾಚಾರಗಳು ಒಂದು ಈಗ ಸಿದ್ದರಾಮಯ್ಯ ಕೇಸ್ ಇದೆ ತೀರ್ಪು ಬರಬೇಕು ಒಂದ್ ವೇಳೆ ತೀರ್ಪು ತೀರ್ಪಲ್ಲ ಮಜಾ ಪ್ರದೀಪ್ ರವೀನ್ ಹೇಳಿಲ್ವಾ ಎಫ್ಐಆರ್ ಆದ್ಮೇಲೆ ಬೇಲ್ ತಳಕೊಂದು ಬರಬೇಕು ಆದ್ಮೇಲೆ ಅರೆಸ್ಟ್ ಮಾಡ್ಬೇಕಾಗತ್ತೆ ಅದೇ ಅಂತ ಹೇಳ ಯಾಕಂದ್ರೆ ದೂರದಾರರು ಪ್ರದೀಪ್ ಕುಮಾರ್ ತಾನೆ ಹೌದು ನಮ್ಮ ಗೆ ಬಂದಿರ್ತಾನೆ ಇಂಟರ್ ಕೊಟ್ಟಿರ್ತಾನೆ ಹಂಗೆ ಅದು ಏನ್ ಗೊತ್ತು ನಮಗ್ ನಮ್ಗೆ ಗೊತ್ತಿಲ್ಲ ಕಾನೂನು ಅವ್ರ ಕಾನೂನು ಗೊತ್ತು ವಕೀಲರು ಮಾತಾಡಿದ್ರು ಬಟ್ ಸಿದ್ದರಾಮಯ್ಯವರು ವಕೀಲ್ರೆ ಅವ್ರ ಕತೆ ಏನಿರ್ತದ ಬಟ್ ಅವ್ರು ಯಾವ್ದು ಬಿಟ್ಟವ್ರೆ ಮೂಡ ವಿಚಾರ ಅದು ಬೇರೆ ಕತೆ ಹೌದು ಈ ಎಲ್ಲ ಬೆಳವಣಿಗೆ ಆದ ನಂತರ ರಿಷಫಲ್ ಆಗುತ್ತೆ ಸರ್ ಸಚಿವ ಸಂಪುಟ ನೋಡೋಣ ನನಗೆ ಯಾಕೆ ಡೌಟ್ ಹುಡುಕಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಏನೋ ಡಿವೈಡ್ ಮಾಡಕ್ಕೋಸ್ಕರ ಮಾಡ್ತೀವಿ ಬಿಡಿ ಮಗೊಂದು ಏನಾಗುತ್ತೆ ಅವನಿಗೆ ಗೊತ್ತಾ ಹೇಳ್ತಾರೆ ನಿಮ್ ಜಿಲ್ಲೆ ಮಂತ್ರಿ ಚಳ್ಳಕೆರೆ ರಘುಮೂರ್ತಿ ಆಗ್ಬೇಕು ಸರ್ ಮಂತ್ರಿ ಸುಧಾಕರ್ ಇದಾರೆ ಸುಧಾಕರ್ ಅಲ್ಲ ಚಳ್ಳಕೆರೆ ರಘುಮೂರ್ತಿ ಮಂತ್ರಿ ಆಗ್ಬೇಕು ಬಿಜೆಪಿ ಇವರು ಎಲ್ಲರ ಅವಳಿನಲ್ಲಿ ಮನುಷ್ಯ ಕಂಟಿನ್ಯೂಸ್ ಆಗಿ ಚಳಕೆರಲ್ಲಿ ಗೆತ್ಕೊಬಂದ ಚಳಕೆರೆ ರಘುಮೂರ್ತಿ ರಘುಮೂರ್ತಿ ಕೆಲಸನ ಮಾಡ್ತಾ ಕೊಡ್ಬೇಕು ಹೌದು ಅವಕಾಶ ದುರ್ಗದಿಂದ ಮಿನಿಸ್ಟರ್ ಆಗಿ ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋದಾದ್ರೆ ನೀವು ರಘುಮೂರ್ತಿ ಅವ್ರ ಕೊಡ್ಬೋದು

ಬಳ್ಳಾರಿಯಲ್ಲಿ ನಾಗೇಂದ್ರ ಬದ್ಲಿಗೆ ತುಕಾರಾಮ ಸಿಗ್ಬೇಕೈತೆ ಪಕ್ಷ ನಿಷ್ಠ ನಾಗೇಂದ್ರ ರಾಮುಲು ಸೋಲ್ಸಿದ್ರು ಅವ್ರ ಇಂಡಿವಿಜುವಲ್ ಬಿಜೆಪಿ ಬಂದ್ ಕಟ್ಕೊಂಡಿತ್ತು ತುಕಾರಾಮ್ ಸಂತೋಷ್ ಲಾಡ್ ಹ್ಯಾಂಡ್ ನಾಗೇಂದ್ರ ಬೆಸ್ಟ್ ತುಕಾರಾಮ್ ಬೆಸ್ಟ್ ಅಂದ್ರೆ ನಾಗೇಂದ್ರ ಜೈಲ್ಗೆ ಹೋಗಿರ್ಬೋದನು ಬಟ್ ನಾಗೇಂದ್ರ ಸಂತೋಷ್ ಲಾಡ್ ಮಿನ್ನ ಮಂತ್ರಿ ಮಾಡಿದ್ದಾರೆ ಸಂತೋಷ್ ಲಾಡ್ ಟೀಮ್ ಟಿಮ್ ಇವರೆಲ್ಲ ಅವ್ರ ಕ್ಷೇತ್ರ ಅಂತ ಅವ್ರ ಕ್ಷೇತ್ರ ಹಂಗೆ ಇನ್ಯಾರು ಬೇರೆ ಕೊಡ್ಬೇಕಾಗುತ್ತೆ ನಿಮ್ ಪ್ರಕಾರ ಬಟ್ ಅಲ್ಲಿ ಬೇರೆ ಇರಲ್ಲ ಸರ್ ಅಂತ ಕೊಡುವಂತ ಕ್ಯಾಂಡಿಡೇಟ್ ಇವರು ಮಾಡಬಹುದಾಗಿತ್ತು ಅದೇ ಸರ್ ಬಟ್ ಅವ್ರ ಕ್ಷೇತ್ರಕ್ಕೆ ಹೋಗಿಲ್ಲ ಸರ್ ಎಸ್ ಗೊತ್ತಿಲ್ಲ ಈಗ ಒಂದಷ್ಟು ಜನ ಮಂತ್ರಿಗಳು ಚೇಂಜ್ ಆಗ್ತಾರೆ ಅನ್ನೋ ಚರ್ಚೆ ಸಿಎಂ ಎಂ ಬದಲಾವಣೆ ಸದ್ಯಕ್ಕಿಲ್ಲ ಸಚಿವ ಸಂಪುಟ ಪುನರ್ವಚನೆ ಅನ್ನೋ ಚರ್ಚೆಗಳಿದೆ ಸೊ ಹಾಗಾಗಿ ವೀಕೆಂಡ್ ಜಾಸ್ತಿ ಚರ್ಚೆ ಮಾಡೋದ್ ಬರ ಅಂತ ನಿಮ್ ಪ್ರಕಾರ ಯಾರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಸ್ಟ್ ಮಂತ್ರಿಗಳು ಫಸ್ಟ್ ಮಂತ್ರಿಗಳು ಯಾರನ್ನ ಬದಲಾಯಿಸ್ಬೇಕು ಯಾರನ್ನ ಮುಂದುವರ್ಸ್ಬೇಕು ಯಾರನ್ನ ಸೇರಿಸ್ಕೊಬೇಕು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ